ನನ್ನ ಬಹುಜನ ಬಂಧುಗಳೇ, ಈ ದಿನ ಅತ್ಯಂತ ಪವಿತ್ರ ದಿನ ಅಂತ ಅಂದ್ಕೊಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ, ನಿನ್ನೆ ಆಗಿರುವಂತಹ ಈ ವೇದಿಕೆ ಆಗಿರುವಂತಹ ಕೊಡಕನ್ನ, ಈ ವೇದಿಕೆಯ ಮೂಲಕ ಸನ್ಮಾನ ಶುದ್ಧೀಕರಿಸಿ ನಾವು ಸ್ವಚ್ಛ ಭಾರತ ಮಾಡಿ ಬರ್ತಾ ಇದ್ದೀವಿ. ನಿನ್ನೆ ಅವರು ಮಾತಾಡ್ತಾ ಸರ್ ವಿಶ್ವೇಶ್ವರಯ್ಯನವರ ಬಗ್ಗೆ ಮಾತಾಡ್ತಾರೆ, ನಾನು ಅದನ್ನು ಸ್ವಾಗತಿಸ್ತೇನೆ. ನಾನಿವತ್ತು ಈ ನೆಲದ ಶಾಹಿ ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ನಾಲ್ವರು ಕೃಷ್ಣರಾಜ ಒಡೆಯರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಂದೋಳೆ, ಇದೊಂದು ಅವಕಾಶ. ನಿಜಕ್ಕೂ ಕೂಡ ನಮ್ಮ ಸಂವಿಧಾನ ಅತ್ಯಂತ ಅಪಾಯದಲ್ಲಿರುವಂತಹ ಸನ್ನಿವೇಶದಲ್ಲಿ ನಾವೆಲ್ಲ ಬಂದು ನಮ್ಮ ಸಂವಿಧಾನವನ್ನು ಉಳಿಸಿಕೊಳ್ಳುವಂತಹ ಒಂದು ದೊಡ್ಡ ಚಳವಳಿಯಲ್ಲಿ ಬಂದಿದ್ದೇವೆ ನಾವು. ಈ ಕಾರಣಕ್ಕೋಸ್ಕರ ನಾನು ಕೂಡ ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿಯಾಗಿ ಚಿಕ್ಕಬಳ್ಳಾಪುರದಿಂದ ನಾನು ಸ್ಪರ್ಧಿಸ್ತಾ ಇದ್ದೇನೆ. ಕಳೆದ 30 ವರ್ಷಗಳಿಂದ ಕೂಡ ಬಹುಜನ ಚಳವಳಿಯೊಂದಿಗೆ ಇದ್ದೇನೆ ನಾನು, ಆದರೆ ಬಹುಜನ ಪಕ್ಷದಲ್ಲಿ ಇರಲಿಲ್ಲ. ಈಗ ನಾನು ಬಹುಜನ ಸಮಾಜದ ಪಕ್ಷದಲ್ಲೂ ಇದ್ದೇನೆ, ಚಳವಳಿಯಲ್ಲೂ ಇದ್ದೇನೆ, ಅಭ್ಯರ್ಥಿಯೂ ಆಗಿದ್ದೇನೆ. ಈ ದಿನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನ, ಟಿಪ್ಪು ಸುಲ್ತಾನ್ ಅವರ ಕನಸನ್ನ, ದಾದಾ ಸಾಹೇಬ್ ಕಾಂಚೀರಾಮ್ ಅವರ ಕನಸನ್ನ, ನಾಲ್ವಡಿ ಕೃಷ್ಣರಾಜಗೌಡ ಅವರ ಕನಸನ್ನ ನಾವು ನನಸುಗೊಳಿಸುವಂತಹ ಒಂದು ಅವಕಾಶ ನಮ್ಮ ಕಣ್ಣ ಮುಂದಿದೆ, ನಮ್ಮ ಮುಂದಿದೆ. ಇವತ್ತು ಆ ಕನಸುಗಳನ್ನು ನಾವಿವತ್ತು ಸಾಕಾರಗೊಳಿಸಬೇಕಾಗಿದೆ. ಆ ಕನಸುಗಳನ್ನು ಸಾಕಾರಗೊಳಿಸಲಿಕ್ಕೆ ನಮ್ಮ ಮುಂದೆ ಇವತ್ತು ಅಕ್ಕ ಮಾಯಾವತಿ ಅವರು ಬರ್ತಾ ಇದ್ದಾರೆ. ಅಕ್ಕ ಮಾಯಾವತಿ ಅವರು ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆಗೋದನ್ನ ಯಾರಿಂದ ತಪ್ಪಿಸಲಿಕ್ಕಾಗಲ್ಲ. ಅಕ್ಕ ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ಕರ್ನಾಟಕದಿಂದ ನಾವು ಎಷ್ಟು ಜನ ಆಯ್ಕೆಯಾಗಿ ಹೋಗ್ತೀವಿ ಅನ್ನೋದು ಕೂಡ ಬಹಳ ಮುಖ್ಯ ಅಂತ ಅನ್ನಿಸ್ತಾ ಇದೆ. ನಿಮ್ಮೆಲ್ಲರ ಆಶಯಗಳು, ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೀತಿಯಿಂದ ನಾನಂತೂ ಖಂಡಿತ ಗೆದ್ದು ಹೋಗ್ತೀನಿ ಅನ್ನುವಂತ ನಂಬಿಕೆ ನನಗಿದೆ. ಬಹುಜನ ಚಳವಳಿ ಅಂದ್ರೆ ಏನು ಅಂತ ಹೇಳಿ ನಾವು ಈಗ ತೋರಿಸುವಂತ ಕಾಲಘಟ್ಟ ಬಂದಿದೆ. ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ಎಲ್ಲರನ್ನೂ ಧೂಳಿಪಟ ಮಾಡಿ ನಾವಿವತ್ತು ಆನೆ ದೆಹಲಿಯ ಗದ್ದುಗೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಶಯನೇ ಇಲ್ಲ. ಹಾಗಾಗಿ ಬಂದವರೇ, ಇನ್ನೂ ಅನೇಕ ಜನ ಅಭ್ಯರ್ಥಿಗಳು ಮಾತಾಡಬೇಕಾಗಿರೋದ್ರಿಂದ ನಾನು ಹೆಚ್ಚು ಮಾತಾಡಲ್ಲ. ನಿಮ್ಗೆಲ್ಲರೂ ಕೂಡ ಮತ್ತೊಮ್ಮೆ ನನ್ನ ಪ್ರೀತಿ ಮತ್ತು ನನ್ನ ವಿಶ್ವಾಸವನ್ನು ನಿಮ್ಗೆಲ್ಲರೂ ಕೂಡ ಹಂಚಿಕೊಂಡು ನಾನು ಅಭ್ಯರ್ಥಿಯಾಗಿ ಪ್ರಾಮಾಣಿಕವಾಗಿ ಪಕ್ಷದಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ನಾನು ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ 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 ಭಾರತ.